ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇಧಸೆ. ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ಶ್ರೋತೃಗಳಿಗೆ ವಾಲ್ಮೀಕಿ ರಾಮಾಯಣ ಅರಣ್ಯಕಾಂಡದ 20ನೆಯ ಸರ್ಗಕ್ಕೆ ಸ್ವಾಗತ. ಹಿಂದಿನ ಅಧ್ಯಾಯದಲ್ಲಿ ನಾವು ನೋಡಿದಂತೆ ಶೂರ್ಪಣಖಿಯು ಶ್ರೀರಾಮನ ಬಳಿಗೆ ಬಂದು ಆತನು ತನ್ನನ್ನು ಸತಿಯಾಗಿ ಸ್ವೀಕರಿಸಬೇಕೆಂದು ಕೇಳಿದಾಗ ಶ್ರೀರಾಮನು ತನ್ನ ಸತಿಯು ಇಲ್ಲೇ ಇರುವಾಗ ನಿನಗೆ ಸವತಿಯಾಗುವಳು ಎಂದು ಹಾಸ್ಯದಿಂದಲೇ ಆಕೆಯನ್ನು ಲಕ್ಷ್ಮಣನ ಕಡೆಗೆ ಕಳುಹಿಸುತ್ತಾನೆ. ಆದರೆ ಲಕ್ಷ್ಮಣನು ಕೂಡ ತಾನು ದಾಸನಾಗಿರುವುದರಿಂದ ನೀನು ದಾಸಿಯಾಗಿ ಬಿಡುವೆ ಎಂದು ಪುನಃ ಶ್ರೀರಾಮನ ಬಳಿಗೆ ಕಳುಹಿಸುತ್ತಾನೆ. ಹಾಸ್ಯವು ಹಾಸ್ಯದಲ್ಲಿಯೇ ಮುಕ್ತಾಯವಾಗಿದ್ದರೆ ಚಿಂತೆ ಇರಲಿಲ್ಲ. ಆದರೆ ಆ ರಾಕ್ಷಸಿಯು ತನ್ನ ಕ್ರೂರ ಸ್ವಭಾವವನ್ನು ತೋರಿಸುತ್ತಾ ಸೀತೆಗೆ ಹಾನಿಯುಂಟು ಮಾಡಲು ನುಗ್ಗಿ ಬರುತ್ತಿರುವಾಗ ರಾಮನು ಆಕೆಯನ್ನು ತಡೆಯುತ್ತಾನೆ. ಆಕೆಯನ್ನು ಹೆದರಿಸುವ ಸಲುವಾಗಿ ಸ್ತ್ರೀಯಾದ ಆಕೆಯನ್ನು ಕೊಲ್ಲದೆ ಆಕೆಯ ಕಿವಿ ಮೂಗುಗಳನ್ನು ಕತ್ತರಿಸಿ ಓಡಿಸಿಬಿಡುತ್ತಾರೆ. ಹಾಗೆ ಓಡಿ ಬಂದಂತಹ ಆ ಶೂರ್ಪಣಖಿಯು ಅಣ್ಣನಾದ ಕರನಲ್ಲಿ ತನಗಾದ ಅಪಮಾನವನ್ನು ಹೇಳಿಕೊಳ್ಳುತ್ತಾಳೆ. ಸಹಜವಾಗಿಯೇ ತಂಗಿಗೆ ಅಪಮಾನವಾಗಿರುವುದನ್ನು ಕಂಡಂತಹ ಕರನು ಕೂಡಲೇ ತನ್ನೊಡನಿದ್ದ 14 ಮಂದಿ ರಾಕ್ಷಸರಿಗೆ ಆ ರಾಮನ ಮೇಲೆ ಯುದ್ಧಕ್ಕೆ ಹೋಗುವಂತೆ ತಿಳಿಸುತ್ತಾನೆ. ಶೂರ್ಪಣಖಿಗೆ ಅಪಮಾನವನ್ನು ಮಾಡದೇ ಇದ್ದಿದ್ದರೆ ಇಷ್ಟೆಲ್ಲ ಹಗರಣವು, ಮುಂದೆ ಸೀತಾಪಹರಣವು, ರಾವಣನೊಂದಿಗೆ ಯುದ್ಧವು ನಡೆಯುತ್ತಲೇ ಇರಲಿಲ್ಲವೆಂದು ವ್ಯರ್ಥವಾಗಿ ವಾದ ಮಾಡುವವರಿದ್ದಾರೆ. ಆದರೆ ಹಾಗೆ ದುಷ್ಟರೊಂದಿಗೆ ತಾವು ಯುದ್ಧದಲ್ಲಿ ಸಂಘರ್ಷದಲ್ಲಿ ತೊಡಗಬಾರದೆಂಬ ಕಾರಣಕ್ಕಾಗಿ ಕೈಕಟ್ಟಿಕೊಂಡು ಕುಳಿತರೆ ಇದುವರೆಗೆ ದಂಡಕಾರಣ್ಯದಲ್ಲಿ 10,000 ರಾಕ್ಷಸರನ್ನು ಆ ರಾಕ್ಷಸರು ತಿಂದು ಸಾವಿರಾರು ಋಷಿ ಮುನಿಗಳನ್ನು, ಸಾಧು ಸ್ವಭಾವ ಸಜ್ಜನತೆಯಿಂದ ಕೂಡಿದ್ದಂತಹ ಋಷಿ ಮುನಿಗಳನ್ನು ಆ ರಾಕ್ಷಸರು ತಿಂದು ಹಾಕಿದಂತೆ ಶೂರ್ಪಣಖಿಯು ಆ ಮೂವರನ್ನು ಕೂಡ ತಿಂದು ಹಾಕುತ್ತಿದ್ದಳು. ಆ ಕಾರಣದಿಂದಾಗಿ ಕ್ಷತ್ರಿಯರಾದ ತಮ್ಮನ್ನು ತಾವು ಸಂರಕ್ಷಿಸಿಕೊಳ್ಳುವುದರಲ್ಲಿ ಶಕ್ತರಾದಂತಹ ಶ್ರೀ ರಾಮಲಕ್ಷ್ಮಣರು ಆಕೆಯನ್ನು ವಿರೂಪಗೊಳಿಸಿ ಓಡಿಸುತ್ತಾರೆ. ತತಃಶೂರ್ಪಣಖಾಘೋರಾ ರಾಘವಾಶ್ರಮಮಾಗತ ರಾಕ್ಷಸಾಮಾಚ ಚಕ್ಷೇತೌ ಭ್ರಾತರೌ ಸಹ ಸೀತಯಾ. ಅನಂತರ ಭಯಾನಕ ರಾಕ್ಷಸಿ ಶೂರ್ಪಣಖಿಯು ಶ್ರೀರಾಮಚಂದ್ರನ ಆಶ್ರಮಕ್ಕೆ ಬಂದು ಸೀತಾ ಸಹಿತ ಆ ಇಬ್ಬರು ಸಹೋದರರ ಪರಿಚಯವನ್ನು ಆ ರಾಕ್ಷಸರಿಗೆ ಮಾಡಿಸಿದಳು. ಶ್ರೀರಾಮಂ ಪರ್ಣಶಾಲಾಯ ಮುಪವಿಷ್ಟಂ ಮಹಾಬಲಂ ದದೃಶ ಸೀತಯಾ ಸಾಧ್ಯಂ ಲಕ್ಷ್ಮಣೇನಾಪಿ ಸೇವಿತಂ. ಮಹಾಬಲಿ ಶ್ರೀರಾಮನು ಸೀತೆಯೊಂದಿಗೆ ಪರ್ಣಶಾಲೆಯಲ್ಲಿ ಕುಳಿತಿರುವನು ಹಾಗೂ ಲಕ್ಷ್ಮಣನು ಅವನ ಸೇವೆಯಲ್ಲಿ ಉಪಸ್ಥಿತನಾಗಿರುವುದನ್ನು ರಾಕ್ಷಸರು ನೋಡಿದರು. ತಾಂ ದೃಷ್ಟ್ವಾ ರಾಘವ ಶ್ರೀಮಾನಾಗತಾಂ ರಾಕ್ಷಸಾಂ ಅಬ್ರವೀತ್ ಭ್ರಾತರಂ ರಾಮೋ ಲಕ್ಷ್ಮಣಂ ದೀಪ್ತ ತೇಜಸಂ. ಶ್ರೀಮಾನ್ ರಘುನಾಥನು ಶೂರ್ಪಣಖಿಯೊಂದಿಗೆ ಬಂದಿರುವ ಆ ರಾಕ್ಷಸರನ್ನು ನೋಡಿದನು. ನೋಡಿ, ಅವನು ಉದ್ದೀಪ್ತ ತೇಜವುಳ್ಳ ತನ್ನ ಸಹೋದರ ಲಕ್ಷ್ಮಣನಲ್ಲಿ ಈ ಪ್ರಕಾರ ಹೇಳಿದನು. ಮೋಹೋತ್ಪಂ ಭವ ಸೌಮಿತ್ರೇ ಸೀತಯಾ ಪ್ರತ್ಯನಂತರ ಇಮಾನಸ್ಯ ವಧಿಷ್ಯಾಮಿ ಪದವೀಮಾಗತಾನಿಹ. ಸುಮಿತ್ರ ಕುಮಾರ, ನೀನು ಸ್ವಲ್ಪ ಹೊತ್ತು ಸೀತೆಯ ಬಳಿ ನಿಂತಿರು. ನಾನು ಈ ರಾಕ್ಷಸಿಯ ಸಹಾಯಕರಾಗಿ ಇವಳ ಹಿಂದೆ ಬಂದಿರುವ ಈ ನಿಶಾಚರರನ್ನು ಈಗಲೇ ಇಲ್ಲಿ ವಧಿಸಿ ಬಿಡುವೆನು. ವಾಕ್ಯಮೇತತ್ ಶ್ರುತ್ವಾ ರಾಮಸ್ಯ ವಿದಿತಾತ್ಮನಃ ತಥೇತಿ ಲಕ್ಷ್ಮಣೋ ವಾಕ್ಯಂ ರಾಮಸ್ಯ ಪ್ರಪೂಜಯನ್. ಆತ್ಮವಿದನಾದ ಶ್ರೀರಾಮನ ಈ ಮಾತನ್ನು ಕೇಳಿ ಲಕ್ಷ್ಮಣನು ಅವನನ್ನು ಪ್ರಶಂಸಿಸುತ್ತಾ ಹಾಗೆಯೇ ಆಗಲಿ ಎಂದು ಹೇಳಿ ಅವನ ಆಜ್ಞೆಯನ್ನು ಶಿರಸ ವಹಿಸಿಕೊಂಡನು. ರಾಘವೋಪಿ ಮಹತ್ತಾಪಂ ಚಾಮೀಕರ ವಿಭೂಷಿತಂ ಚಕಾರ ಸಜ್ಜಂ ಧರ್ಮಾತ್ಮ ತಾನಿ ರಕ್ಷಾಂಸಿ ಚಾಬ್ರವೀತ್. ಆಗ ಧರ್ಮಾತ್ಮ ರಘುನಾಥನು ತನ್ನ ಸುವರ್ಣ ಮಂಡಿತ ವಿಶಾಲ ಧನುಸ್ಸಿಗೆ ಹೆದೆಯೇರಿಸಿ ಯುದ್ಧಕ್ಕೆ ಸಿದ್ಧನಾಗಿ ರಾಕ್ಷಸರಲ್ಲಿ ಇಂತೆಂದನು. ಪುತ್ರೌ ದಶರಥಾಸ್ಯಾವಾಂ ಭ್ರಾತರೌ ರಾಮ ಲಕ್ಷ್ಮಣೌ ಪವಿಷ್ಟೌ ಸೀತಯಾ ಸಾಧ್ಯಂ ದುಶ್ಚ
ಸಂವತ್ಸರಂ ದಂಡಕಾವನಂ ಫಲಮೂಲಾಶನೌ ದಾಂತೌ ತಾಪಸೌ ಬ್ರಹ್ಮಚಾರಿಣೌ ವಸಂತೌ ದಂಡಕಾರಣ್ಯೇ ಕಿಮರ್ಥಮುಪಹಿಂಸತ. ನಾವು ಇಬ್ಬರು ದಶರಥ ಮಹಾರಾಜರ ಪುತ್ರರು ರಾಮ ಲಕ್ಷ್ಮಣರಾಗಿದ್ದೇವೆ. ಸೀತೆಯೊಂದಿಗೆ ಈ ದುರ್ಗಮ ದಂಡಕಾರಣ್ಯಕ್ಕೆ ಬಂದು ಫಲ ಮೂಲಗಳನ್ನು ತಿನ್ನುತ್ತಾ ಇಂದ್ರಿಯ ಸಂಯಮ ಪೂರ್ವಕ ತಪಸ್ಸಿನಲ್ಲಿ ತೊಡಗಿ ಬ್ರಹ್ಮಚರ್ಯವನ್ನು ಪಾಲಿಸುತ್ತಿದ್ದೇವೆ. ಹೀಗೆ ದಂಡಕಾರಣ್ಯದಲ್ಲಿ ವಾಸಿಸುವ ನಮ್ಮಿಬ್ಬರು ಸಹೋದರರನ್ನು ನೀವು ಏಕೆ ಹಿಂಸಿಸಲು ಬಯಸುತ್ತಿರುವಿರಿ? ಯುಷ್ಮಾನ್ ಪಾಪಾತ್ಮಕಾನ್ ಹಂತು ವಿಪ್ರಕಾರಾನ್ ಮಹಾಹವೇ ಋಷೀಣಾಂ ತು ನಿಯೋಗೇನ ಸಂಪ್ರಾಪ್ತ ಸಶರಾಸನಃ. ನೋಡಿ, ನೀವೆಲ್ಲರೂ ಪಾಪಾತ್ಮರಾಗಿದ್ದು ಋಷಿಗಳ ಅಪರಾಧವನ್ನು ಮಾಡುವವರಾಗಿದ್ದೀರಿ. ಆ ಋಷಿಮುನಿಗಳ ಆಜ್ಞೆಯಿಂದಲೇ ನಾನು ಧನುಷ್ಯ ಬಾಣಗಳನ್ನು ಧರಿಸಿ ಮಹಾಸಮರದಲ್ಲಿ ನಿಮ್ಮನ್ನು ವಧಿಸಲೆಂದೇ ಇಲ್ಲಿಗೆ ಬಂದಿರುವೆ. ತಿಷ್ಠತೈವಾತ್ರ ಸಂತುಷ್ಟ ನೋಪವರ್ತಿತುಮರ್ಹತ ಯದಿ ಪ್ರಾಣೈರಿಹಾರ್ಥೋ ವೋ ನಿವರ್ತ ತದ್ವಂ ನಿಶಾಚರಾಹ. ನಿಶಾಚರರೇ, ನಿಮಗೆ ಯುದ್ಧದಿಂದ ಸಂತೋಷ ಸಿಗುವುದಿದ್ದರೆ ಇಲ್ಲಿಂದ ಓಡಿ ಹೋಗದೆ ನಿಂತುಕೊಳ್ಳಿರಿ. ನಿಮಗೆ ಪ್ರಾಣಗಳ ಮೇಲೆ ಆಸೆ ಇದ್ದರೆ ಓಡಿ ಹೋಗಿ, ಒಂದು ಕ್ಷಣವೂ ಇಲ್ಲಿ ಇರಬೇಡಿ. ತಸ್ಯ ತದ್ವಚನಂ ಶ್ರುತ್ವ ರಾಕ್ಷಸಾಸ್ತೇ ಚತುರ್ದಶ ಊಚುರ್ವಾಚಂ ಸುಸಂಕೃದ್ಧ ಬ್ರಹ್ಮಜ್ಞಾಶೂಲಪಾಣಯ ಸಂರಕ್ಷನಯನಾಘೋರಾ ರಾಮಂ ಸಂರಕ್ತಲೋಚನಂ ಪರುಷಾ ಮಧುರಾಭಾಷಾಂ ದೃಷ್ಟಾ ದೃಷ್ಟಪರಾಕ್ರಮಂ. ಶ್ರೀರಾಮನ ಈ ಮಾತನ್ನು ಕೇಳಿ ಆ 14 ರಾಕ್ಷಸರು ಅತ್ಯಂತ ಕುಪಿತರಾದರು. ಬ್ರಾಹ್ಮಣರ ಹತ್ಯೆ ಮಾಡುವ ಆ ಘೋರ ನಿಶಾಚರರು ಕೈಯಲ್ಲಿ ಶೂಲವನ್ನೆತ್ತಿಕೊಂಡು ಕ್ರೋಧದಿಂದ ಕಣ್ಣು ಕೆಂಪಾಗಿಸಿ ಕಠೋರವಾಗಿ ಹರ್ಷ ಮತ್ತು ಉತ್ಸಾಹದಿಂದ ಎದುರಾಳಿಯ ಪರಾಕ್ರಮವನ್ನು ಮನಗಂಡಿದ್ದವನು ಸ್ವಭಾವತಃ ಕೆಂಪಾದ ಕಣ್ಣುಗಳುಳ್ಳ ಮಧುರ ಭಾಷೆಯೂ ಆದ ಶ್ರೀರಾಮನಲ್ಲಿ ಹೇಳಿದರು. ಕ್ರೋಧ ಮತ್ಪಾದ್ಯನೋ ಭರ್ ಕರಸ್ಯ ಸುಮಹಾತ್ಮನಃ ತ್ವಮೇವ ಹಾಸ್ಯಸೇ ಪ್ರಾಣಾನ್ ಸದ್ಯೋಸ್ಮಾಭಿರ್ಹತೋ ಯುಧಿ. ಎಲ್ಲವೋ, ನೀನು ನಮ್ಮ ಒಡೆಯ ಮಹಾಕಾಯ ಕರನಿಗೆ ಕ್ರೋಧವನ್ನುಂಟು ಮಾಡಿರುವೆ. ಆದ್ದರಿಂದ ನಮ್ಮ ಕೈಗಳಿಂದ ಯುದ್ಧದಲ್ಲಿ ಮಡಿದು ನೀನು ಸ್ವತಃ ಪ್ರಾಣಗಳನ್ನು ಕಳೆದುಕೊಳ್ಳುವೆ. ವಾಹಿತೇ ಶಕ್ತಿ ರೇಕಸ್ಯ ಬಹೂನಾಂ ರಣಮೂರ್ಧನಿ ಅಸ್ಮಾಕಮಗ್ರತಸ್ತಾತುಂ ಕಿಂ ಪುನರ್ಯೋದ್ಧುಮಾಹವೇ. ನಾವು ಅನೇಕರಿದ್ದು ನೀನು ಒಬ್ಬಂಟಿಗನಾಗಿರುವೆ. ನೀನು ನಮ್ಮ ಮುಂದೆ ರಣಭೂಮಿಯಲ್ಲಿ ನಿಲ್ಲುವುದಕ್ಕೂ ನಿನಗೇನು ಶಕ್ತಿ ಇದೆ? ಮತ್ತೆ ಯುದ್ಧ ಮಾಡುವುದು ದೂರವೇ ಉಳಿಯಿತು. ಏಭಿರ್ಬಾಹುಪ್ತ ಯುಕ್ತೈಸ್ತ ಪರಿಘೈ ಶೂಲ ಪಟ್ಟಿಷೈ ಪ್ರಾಣಾಂ ಸ್ಥಿರೈರ್ಯಂಚ ಧನುಶ್ಚಕರ ಪೀಡಿತಂ. ನಮ್ಮ ಭುಜಗಳಿಂದ ಪ್ರಯೋಗಿಸಿದ ಪರಿಘ ಶೂಲ ಪಟ್ಟಿಸಗಳ ಏಟನ್ನು ತಿಂದು ನೀನು ನಿನ್ನ ಕೈಯಲ್ಲಿ ಹಿಡಿದಿರುವ ಆ ಧನುಸ್ಸಿನ ಬಲ ಪರಾಕ್ರಮದ ಅಭಿಮಾನವನ್ನು ಮತ್ತು ತನ್ನ ಪ್ರಾಣಗಳನ್ನು ಒಟ್ಟಿಗೆ ತ್ಯಜಿಸುವೆ. ನಿತ್ಯೇವ ಮುಕ್ತ್ವಾ ಸಂರಬ್ಧ ರಾಕ್ಷಸಾಸ್ತಿ ಚತುರ್ದಶ ಉದ್ಯತಾಯುಧ ನಿಸ್ತ್ರೀಂಶಾ ರಾಮಮೇವಾಭಿಧುದ್ರುವುಃ. ಹೀಗೆ ಹೇಳಿ ಕ್ರೋಧಗೊಂಡು ಆ 14 ರಾಕ್ಷಸರು ಬಗೆ ಬಗೆಯ ಆಯುಧಗಳಿಂದ ಮತ್ತು ಖಡ್ಗಗಳಿಂದ ಶ್ರೀರಾಮನ ಮೇಲೆ ಆಕ್ರಮಿಸಿದರು. ಕ್ಷಿಪುಸ್ತಾನಿ ಶೂಲಾನಿ ರಾಘವಂ ಪ್ರತಿ ದುರ್ಜಯಂ ತಾನಿ ಶೂಲಾನಿ ಕಾಕುಸ್ತ ಸಮಸ್ತಾನಿ ಚತುರ್ದಶ ತಾವದ್ಭಿರೇವ ಚಿಚ್ಛೇದ ಶರೈ ಕಾಂಚನ ಭೂಷಿತೈ. ಆ ರಾಕ್ಷಸರು ದುರ್ಜಯ ಶ್ರೀರಾಮನ ಮೇಲೆ ಶೂಲಗಳನ್ನು ಪ್ರಯೋಗಿಸಿದರು. ಆದರೆ ಕಕ್ಕೋಸ್ತ ಕುಲಭೂಷಣ ಶ್ರೀರಾಮಚಂದ್ರನು ಅವೆಲ್ಲ 14 ಶೂಲಗಳನ್ನು ಅಷ್ಟೇ ಸುವರ್ಣಭೂಷಿತ ಬಾಣಗಳಿಂದ ಕತ್ತರಿಸಿಬಿಟ್ಟನು. ತತಃ ಪಶ್ಚಾನ್ ಮಹಾತೇಜ ನಾರಾ ಚಾನ್ ಸೂರ್ಯ ಸನ್ನಿಭಾಂ ಜಗ್ರಾಹ ಪರಮ ಕೃದ್ಧಶ್ಚತುರ್ದಶ ಶಿಲಾಶಿತಾಂ.
ಗೃಹೀತ್ವಾ ಧನುರುದ್ಯಮ್ಯ ಲಕ್ಷ್ಯಾನುದ್ದಿಶ್ಯ ರಾಕ್ಷಸಾಂ ಮುಮೋಚ ರಾಘವೋ ಬಾಣಾನ್ ವೃಜ ವಜ್ರಾನಿ ವಶತಕ್ರತು. ಅನಂತರ ಮಹಾ ತೇಜಸ್ವಿ ರಘುನಾಥನು ಅತ್ಯಂತ ಕುಪಿತನಾಗಿ ಹರಿತವಾದ ಸೂರ್ಯ ತುಲ್ಯ ತೇಜಸ್ವಿ 14 ನಾರಾಚಗಳನ್ನು ಅಂದರೆ ಬಾಣಗಳನ್ನು ಕೈಗೆತ್ತಿಕೊಂಡು ಧನುಸ್ಸಿಗೆ ಹೂಡಿ ಅಕರ್ಣಾಂತವಾಗಿ ಸೆಳೆದು ಇಂದ್ರನು ವಜ್ರದ ಮೇ ಪ್ರಹಾರ ಮಾಡಿದಂತೆ ರಾಕ್ಷಸರಿಗೆ ಗುರಿಯಿಟ್ಟು ಪ್ರಯೋಗಿಸಿದನು. ಹೇ ಭೇತ್ವಾ ರಕ್ಷಸಾಂ ವಿನಿಗದ್ವಕ್ಷಾಂ ಸಿರುಧಿರಾಪೃತಾಃ ವಿನಿಷ್ಪೇತು ತದಾ ಭೂಮೌ ವಲ್ಮಿಕಾದಿವ ಪನ್ನಗಾಃ. ಆ ಬಾಣಗಳು ಅತಿ ವೇಗದಿಂದ ಆ ರಾಕ್ಷಸರ ಎದೆಯನ್ನು ಸೀಳಿ ರಕ್ತ ಸಿಕ್ತವಾಗಿ ಹುತ್ತದಿಂದ ಹೊರಗೆ ಬಂದ ಸರ್ಪದಂತೆ ತತ್ಕಾಲ ಭೂಮಿಗೆ ಬಿದ್ದವು. ತೈರ್ಭಗ್ನ ಹೃದಯ ಭೂಮೌ ಚಿನ್ನ ಮೂಲ ಇವ ದ್ರುಮಃ ನಿಪೇತು ಶೋಣಿತಸ್ನಾತ ವಿಕೃತ ವಿಗತ ಸಮಃ. ಆ ನಾರಾಚಗಳಿಂದ ಅಂದರೆ ಬಾಣಗಳಿಂದ ಹೃದಯ ವಿದೀರ್ಣವಾದ್ದರಿಂದ ಆ ರಾಕ್ಷಸರು ಬುಡ ಕಡಿದ ಮರದಂತೆ ಧರಾಶಾಯಿಗಳಾದರು. ಅವರೆಲ್ಲರೂ ರಕ್ತದಿಂದ ತೊಯ್ದು ಹೋಗಿದ್ದರು. ಅವರ ಶರೀರಗಳು ವಿಕೃತವಾಗಿ ಪ್ರಾಣ ಪಕ್ಷಿಗಳು ಹಾರಿ ಹೋದವು. ತಾನ್ ಭೂಮೌ ಪತಿ ತಾನ್ ದೃಷ್ಟ್ವಾ ರಾಕ್ಷಸಿ ಕ್ರೋಧ ಮೂರ್ಛಿತ ಉಪಗಮ್ಯ ಕರಂ ಸಾತು ಕಿಂಚಿತ್ ಸಂಶುಷ್ಕ ಶೋಣಿತ ಸಪಾತ ಪುನರೇವಾತ್ಮ ಸನಿರ್ಯಾ ಸೇವ ವಲ್ಲಕಿ. ಅವರೆಲ್ಲರೂ ಭೂಮಿಯಲ್ಲಿ ಬಿದ್ದಿರುವುದನ್ನು ನೋಡಿ ರಾಕ್ಷಸಿಯು ಮೂರ್ಛಿತಳಾದಳು. ಮತ್ತೆ ಕರನ ಬಳಿಗೆ ಹೋಗಿ ಪುನಃ ಆರ್ತ ಭಾವದಿಂದ ಕುಸಿದು ಬಿದ್ದಳು. ಆಕೆಯ ತುಂಡಾದ ಕಿವಿ ಮೂಗಿನ ರಕ್ತವು ಒಣಗಿ ಹೋಗಿದ್ದರಿಂದ ಕೆಂಪಾದ ರಸ ಒಸರುತ್ತಿದ್ದ ಲತೆಯಂತೆ ಅವಳು ಕಂಡುಬರುತ್ತಿದ್ದಳು. ಭ್ರಾತು ಸಮೀಪೇ ಶೋಕಾರ್ತ ಸಸರ್ಜನಿ ನದಂ ಮಹತ್ ಸಸ್ವರಂ ಮುಚೇ ಬಾಷ್ಪಂ ವಿವರ್ಣವದನಾ ತದಾ. ಅಣ್ಣನ ಬಳಿ ಶೋಕದಿಂದ ಶೂರ್ಪಣಖಿಯು ಜೋರಾಗಿ ಆರ್ತನಾದ ಮಾಡುತ್ತಾ ಬಿಕ್ಕಿ ಬಿಕ್ಕಿ ಅಳುತ್ತಾ ಕಂಬನಿ ಹರಿಸತೊಡಗಿದಳು. ಆಗ ಆಕೆಯ ಮುಖ ಬಾಡಿ ಹೋಗಿತ್ತು. ನಿಪಾತಿತಾನ್ ಪ್ರೇಕ್ಷ್ಯ ರಣೇತು ರಾಕ್ಷಸಾನ್ ಪ್ರಧಾವಿತಾ ಶೂರ್ಪಣಖಾ ಪುನಃ ವಧಂಚ ತೇಷಾಂ ನಿಖಿಲೇನ ರಾಕ್ಷಸಾಂ ಪ್ರಶಂಸ ಸರ್ವಂ ಭಗಿನೀಕರಸ್ಯ ಸಾ. ಕರ್ಣಭೂಮಿಯಲ್ಲಿ ಎಲ್ಲಾ ರಾಕ್ಷಸರು ಸತ್ತು ಹೋಗಿರುವುದನ್ನು ನೋಡಿ ಕರನ ತಂಗಿ ಶೂರ್ಪಣಖಿಯು ಪುನಃ ಅಲ್ಲಿಂದ ಓಡುತ್ತಾ ಬಂದಳು. ಆಕೆಯು ಸಮಸ್ತ ರಾಕ್ಷಸರ ವಧೆಯ ಸಮಾಚಾರವನ್ನು ಅಣ್ಣನಿಗೆ ತಿಳಿಸಿದಳು. ಇಲ್ಲಿಗೆ ಶ್ರೀ ವಾಲ್ಮೀಕಿ ವಿರಚಿತ ಆರ್ಷರಾಮಾಯಣ ಆದಿಕಾವ್ಯದ ಅರಣ್ಯಕಾಂಡದಲ್ಲಿ 20ನೆಯ ಸರ್ಗ ಸಂಪೂರ್ಣವಾಯಿತು. ನಮಸ್ತೆ ಶಾರದಾದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿ ಮೇ. ನಮಸ್ಕಾರ.